ವೆರಿ ವೆಲ್ಕಮ್ ಬ್ಯಾಕ್ ಕೆಸಿರಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಇವಾಗ ಆಸ್ ಪರ್ ಆಸ್ ಇದು ಒಂದು ಡೇಟ್ ಪ್ರಕಾರ ನೀವು ಇವಾಗ 27ನೇ ತಾರೀಕಿಂದ ಓಕೆ. ಸೊ ಇವತ್ತಷ್ಟು ಹೇಳಿ ಡೇಟ್ ಆಲ್ಮೋಸ್ಟ್ ಆಲ್ ಐ ಥಿಂಕ್ ಒಂದು 26 ಇರ್ಬೋದು, ಹೌದಾ? ಸೊ ನಾಳೆಲಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಚಾಲು ಆಗುತ್ತೆ 1 to 1800 ಓಕೆ. ಸೊ ಅಪ್ ಟು 5000 ಆಗುತ್ತೆ. ಸೊ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಕೂಡ ಭಾಳ ಜನ ಡಾಕ್ಯುಮೆಂಟ್ಸ್ ಅಟೆಸ್ಟೆಡ್ ಮಾಡಿಸೇ ಇಲ್ಲ. ಸೊ ಪ್ರಿನ್ಸಿಪಲ್ ಕಡೆ ಮಾಡಿಸಿ ಅಥವಾ ಬಿ ಓದವ್ರು ಇರ್ತಾರೆ ಅಥವಾ ಸರ್ಕಾರಿ ನೌಕರಿಯವರು ಅವ್ರ ಕಡೆ ಎಲ್ಲ ಕಡೆ ಅಟೆಸ್ಟೆಡ್ ಮಾಡ್ಕೊಳ್ಳಿ. ಅವ್ರ ಸೀಲು ಒಂದು ಸೀಲು ಮತ್ತು ಸೈನ್ ಹೊಡಿತಾರೆ ಅಷ್ಟೇ ಓಕೆ. ಮತ್ತು ಅದನ್ನು ಜೆರಾಕ್ಸ್ ಮಾಡ್ಕೊಳ್ಳಿ, ಅದು ಅಟೆಸ್ಟೆಡ್ ಮಾಡಿದ್ದು ಮತ್ತು ಒರಿಜಿನಲ್ ಕೂಡ ಇಟ್ಕೊಳ್ಳಿ ಮತ್ತು ಅಟೆಸ್ಟೆಡ್ ಮತ್ತು ಫೋಟೋ ಮತ್ತು ನಿಮ್ಮೆಲ್ಲ ಕೂಡ ಡಾಕ್ಯುಮೆಂಟ್ಸನ್ನು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದವನ್ನ ಎಲ್ಲ ಡಾಕ್ಯುಮೆಂಟ್ಸನ್ನು ಆಯಿತಾ. ಎಲ್ಲ ಕೂಡ ಅದು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಎಲ್ಲ ಕೂಡ ನೋಡ್ಕೊಳ್ಳಿ ಓಕೆ. ಸೊ ಅಪ್ ಟು 15 ತಾರೀಕುವರೆಗೂ ನಿಮಗೆ ಡಾಕ್ಯುಮೆಂಟೇಷನ್ ಆಗುತ್ತೆ 7 ಲಕ್ಷವರೆಗೆ ಓಕೆ. ಸೊ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಮತ್ತು ಏನೇ ಸಂದೇಹಗಳು ಇದ್ದರೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು ಅಥವಾ ನನ್ನ ವಾಟ್ಸ್ಆ್ಯಪ್ ಸಂಖ್ಯೆ 9035353527 ಓಕೆ. ಮತ್ತು ಕಟ್ ಆಫ್ ಕೂಡ ನಾನು ಮಾಡ್ತೇನೆ, ನಿಮಗೆ ಹೇಳ್ತೇನೆ ಯಾವ ರೀತಿ, ಬಟ್ ಕಟ್ ಆಫ್ ಆಗಿ ವರಿ ಮಾಡ್ಕೊಳ್ಕೋಬೇಡಿ ಅಷ್ಟೇ. ಇವಾಗ ಚೆನ್ನಾಗಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿಸ್ಕೊಳ್ಳಿ ಆಯಿತಾ. ಸೊ ಡಾಕ್ಯುಮೆಂಟ್ ಏನೇ ಡೌಟ್ಸ್ ಕೂಡ ಕಮೆಂಟ್ ತಿಳಿಸಿ. ಸೊ ಒಡೆಗೆ ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಮುಂದೆ ಸಿಗೋರಂತೆ. ಮತ್ತು ಇನ್ನೊಂದೇನೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ ಇಟ್ಕೊಳ್ಳಿ ಅಥವಾ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಅಟೆಸ್ಟೆಡ್ ಮಾಡಿದ್ದು. ಕೆಲವೊಮ್ಮೆ ಡಾಕ್ಯುಮೆಂಟ್ಸ್ ಆದರೆ ಅಲ್ಲೇ ಪ್ರಿಂಟ್ನ ತೆಗೆಸ್ಕೊಳ್ಬೋದು. ಪ್ರತಿಯೊಂದು ಡಾಕ್ಯುಮೆಂಟ್ ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಆಯಿತಾ. ಸೊ ಭಾಳ ಜನ ಏನು ಮಾಡ್ತೀರಾ, ಅಲ್ಲೇ ಹೋಗಿ ಮರ್ತು ಬಿಡ್ತೀರಾ ಮನೆಯಲ್ಲಿ ಬಿಟ್ಟೆ ಅಂತ. ಸೊ ಮನೆಯಲ್ಲಿ ಬಿಟ್ಟಿದ್ದರೆ ನಿಮ್ಮ ಮನೆಗೆ ಫೋನ್ ಹಚ್ಚಿ ಒಂದು ಸ್ಕ್ಯಾನ್ ಮಾಡಿ ಕಳಿಸ್ನ ಪ್ರಿಂಟನ್ನು ತೆಗೆದುಕೊಳ್ತೇನೆ ಅಂತ ಹೇಳ್ಕೋಬೋದು ಓಕೆ. ಸೊ ಅದು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ.